ಭಾರತೀಯ ಜನತಾ ಪಾರ್ಟಿಯವ್ರನ್ನ ಹೇಳ್ಕೊಂಡು ಕೇಳ್ಕೊಂಡು ನಾವು ಆಡಳಿತ ಮಾಡ್ತೀವ, ಜನಸಮುದಾಯಕ್ಕೆ ನಾವು ಏನು ಮಾತು ಕೊಟ್ಟಿದ್ದೇವೋ ಅದರಂತೆ ಆಡಳಿತ ಮಾಡ್ತೇವೆ. ಬಿ ಜೆ ಪಿಯವ್ರನ್ನ ಕೇಳ್ಕೊಂಡು ಆಡಳಿತ ಮಾಡೋದಿದ್ರೆ ಜನ ಯಾಕೆ ನಮ್ಮನ್ನೇ ಕಾರಿಸ್ತಾ ಇದ್ರು? ಮಾಡಲಿ ನೋಡಿ, ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಪ್ರತಿಭಟನೆ ಮಾಡೋದಕ್ಕೆ ನಮ್ಮೇಲೆ ಆಪಾದನೆ ಮಾಡೋದಕ್ಕೆ ಅವರಿಗೆ ಹಕ್ಕಿದೆ, ಅವ್ರು ಹೇಳ್ತಾರೆ. ಆದರೆ ಉತ್ತರ ಕೊಡೋದಕ್ಕೆ ನಾವಿದ್ದೇವೆ. ನಾವು ಯಾರಿಗೂ ಉತ್ತರ, ಅವ್ರಿಗೂ ಉತ್ತರ ಕೊಡ್ತೀವಿ, ಇಡೀ ರಾಜ್ಯದ ಜನತೆಗೆ ಉತ್ತರ ಕೊಡ್ತೀವಿ. 135 ಸೀಟು ಆರಿಸಿ ಕಳಿಸಿದಾರಲ್ಲ, ಆ ಜನರಿಗೆ ನಾವು ಉತ್ತರ ಕೊಡಬೇಕಲ್ವಾ? ಆ ಕೆಲಸ ಮಾಡ್ತೀವಿ. ನಾನು ಹೇಳಿದ್ನಲ್ಲ, ಈಗ ಸತ್ಯಾಸತ್ಯತೆ ನಾನೀಗ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ನಾನು ಅವರಿಗೆ ಹೇಳ್ಬೋದು, ಅನೇಕ ವಿಚಾರಗಳನ್ನ ತಿಳಿಸ್ಬೋದು ಅವರಿಗೆ. ಆದರೆ ಈಗ ತನಿಖೆ ಪ್ರಾರಂಭ ಆಗಿರೋದ್ರಿಂದ ನಾನು ಹೇಳೋದನ್ನು, ಒಂದು ವೇಳೆ ತನಿಖೆಯಲ್ಲಿ ಬಂತು, ತನಿಖೆಯಲ್ಲಿ ಆಂಧ್ರ ಪ್ರದೇಶಕ್ಕೆ ದುಡ್ಡು ಕಳಿಸಿದ್ದಾರೆ, ಎಲ್ಲಿಗೋ ಕಳಿಸಿದ್ದಾರೆ, ಯಾರಿಗೋ ಕಳಿಸಿದ್ದಾರೆ ಬಂತು, ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಳೋಣ. ಅವ್ರು ಹೇಳಿದ ಕ್ಷಣಕ್ಕೆ ಅದು ಸತ್ಯ ಅಂತ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ. ಯಾರು, ಯಾವ ಸಚಿವರು ಅದನ್ನೇ ಗೊತ್ತು. ನಾನು ಹೇಳಿದ್ನಲ್ಲ, ಅವ್ರು ಇದ್ದಾರೆ ಅದರಲ್ಲಿ ನೇರವಾಗಿ ಹೊಣೆ ಆಗಿದ್ದಾರೆ ಅಂತಂದರೆ ಖಂಡಿತ ನೀವು ಹೇಳೋ ಮಾತು ಕರೆಕ್ಟಾಗಿದೆ. ಆದರೆ ಅದಾಗಬೇಕು, ಪ್ರೂವ್ ಆಗಬೇಕಲ್ವಾ? ನಾವು ಮುಜುಗುರ ನೋಡಿ, ಮುಜುಗುರ ಅನೇಕ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮುಜುಗುರಗಳು ಆಗ್ತಾ ಇರ್ತವೆ. ಸತ್ಯಾಸತ್ಯತೆ ಹೊರಗಡೆ ಬರೋವರೆಗೂ ಇದೆಲ್ಲ ಆಗೋದೇ ಅಲ್ವಾ? ಅದಕ್ಕೆ ತನಿಖೆ ಮಾಡೋದು. ತನಿಖೆ ಯಾಕೆ ಮಾಡ್ತೀವಿ ನಾವು? ಅವ್ರು ಹೇಳಿದಾರಪ್ಪ ಮಾಡಿ, ತನಿಖೆ ಮಾಡಿ, ಅದು ಸತ್ಯ ಇದ್ದರೆ ಒಪ್ಕೊಳ್ಳೋಣ, ಇಲ್ಲ ಅಂದರೆ ಇಲ್ಲ ರೀ, ಅದು ನೀವು ಹೇಳಿದ ಸತ್ಯ ಇಲ್ಲ ಅಂತ ಅವರಿಗೆ ಹೇಳ್ತೀವಿ ನಾವು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.